ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೇ ಜುಲೈ 1, 2023 ಈ ತಿಂಗಳಿನಿಂದಲೇ ಇಡೀ ದೇಶಾದ್ಯಂತ ಹಾಗೂ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹಲವು ಹೊಸ ರೂಲ್ಸ್ ಜಾರಿಗೆ, ಹೊಸ ನಿಯಮಗಳು ಬದಲಾವಣೆ ಸೇರಿದಂತೆ ಬ್ಯಾಂಕ್ ಖಾತೆ ಹೊಂದಿರುವವರಿಗೆ ಹೊಸ ರೂಲ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಸೇರಿದಂತೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಕೂಡ ಇಳಿಕೆ ಹಾಗೂ ಅಡುಗೆ ಎಣ್ಣೆ ದರದಲ್ಲಿ ಕೂಡ ಪಾತಾಳಕ್ಕೆ ಇಳಿಕೆ ಸೇರಿದಂತೆ ಇನ್ನು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಅಧಿಕೃತ ಜಾರಿಗೆ ಮಾಡುವುದರ ಕುರಿತಂತೆ ಹಲವು ಬದಲಾವಣೆಗಳು ಈ ಜುಲೈ ತಿಂಗಳಿನಿಂದಲೇ ಜಾರಿಗೆ ಬರುತ್ತಿದ್ದು ಏನೆಲ್ಲ ಬದಲಾವಣೆಗಳು ಆಗ್ತಿವೆ, ಸಾರ್ವಜನಿಕರ ಮೇಲೆ ಹೇಗೆ ಈ ನಿಯಮಗಳು ಪರಿಣಾಮ ಬೀರುತ್ತವೆ, ಏನೆಲ್ಲ ಮಾಹಿತಿಯನ್ನ ನೀವು ತಿಳಿದುಕೊಳ್ಳಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಸೋ ಮೊದಲಿಗೆ ಈ ಜುಲೈ ತಿಂಗಳಿನಲ್ಲಿ ಬ್ಯಾಂಕ್ಗಳಲ್ಲಿ ಏನೆಲ್ಲ ಬದಲಾವಣೆ ಇದೆ ಅಂದರೆ, ಸುಮಾರು ಜುಲೈ ತಿಂಗಳಿನಲ್ಲಿ 2ನೇ ಮತ್ತು 4ನೇ ಶನಿವಾರ ಹಾಗೂ ಭಾನುವಾರ ಸೇರಿದಂತೆ ವಿವಿಧ ಬಗೆಯ ಹಬ್ಬ ಹರಿದಿನಗಳ ರಜೆ ಸೇರಿದಂತೆ ಒಟ್ಟು ಜುಲೈ ತಿಂಗಳಿನಲ್ಲಿ 15 ದಿನಗಳ ಕಾಲ ರಾಷ್ಟ್ರಾದ್ಯಂತ ಬ್ಯಾಂಕ್ಗಳು ಮುಚ್ಚಲ್ಪಡಲಿವೆ. ಇನ್ನು ರಜಾ ಪಟ್ಟಿಯನ್ನ ನೀವು ಸ್ಕ್ರೀನ್ನ ಮೇಲೆ ನೋಡುತ್ತಿರಬಹುದು. ಇನ್ನು ಎರಡನೆಯ ಬದಲಾವಣೆ ಏನೆಂದರೆ, ತಮ್ಮ ಪ್ಯಾನ್ ಕಾರ್ಡ್ಗೆ ಇದುವರೆಗೂ ಯಾರು ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿಸಿಲ್ಲ ಅಂಥವರು ಲಿಂಕ್ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದ್ದು, ನಾವು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡುವ ಅಧಿಕೃತ ವೆಬ್ಸೈಟ್ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇವೆ. ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡದಿದ್ದರೆ ನಿಮ್ಮ ಪ್ಯಾನ್ ಕಾರ್ಡ್ ರದ್ದಾಗಲಿದೆ ಹಾಗೂ ಸರ್ಕಾರದ ವಿವಿಧ ಸೇವೆ ಯೋಜನೆಗಳ ಲಾಭವನ್ನು ನೀವು ಪಡೆಯೋದಕ್ಕೆ ಅನರ್ಹರಾಗಿರುತ್ತೀರಿ. ಇನ್ನು ಮೂರನೆಯದಾಗಿ, ಈ ಜುಲೈ ತಿಂಗಳಿನಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಹಾಗೂ ಅಡುಗೆ ಎಣ್ಣೆ ಹಾಗೂ ಎಲ್ಲ ಪೆಟ್ರೋಲ್ ಡೀಸೆಲ್ ದರದಲ್ಲಿ, ಅಂದರೆ ಪೆಟ್ರೋಲಿಯಂನ ತೈಲ ಉತ್ಪನ್ನಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಕಾಣುತ್ತೀವಿ. ಈಗಾಗಲೇ ಅಡುಗೆ ಎಣ್ಣೆ ದರದಲ್ಲಿ ನಾವು ಭಾರಿ ದರ ಕುಸಿದಿದ್ದು ಕಂಡಿದ್ದು, ಹೀಗಾಗಿ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ಕೂಡ ಈ ಜುಲೈ ತಿಂಗಳಿನಲ್ಲಿ ಇಳಿಕೆ ಕಾಣಬಹುದಾಗಿದೆ. ಇನ್ನು ನಾಲ್ಕನೆಯದಾಗಿ, ರೈತರಿಗೆ ಬಂಪರ್ ಸುದ್ದಿ ಅಂತಾನೆ ಹೇಳಬಹುದು. ಜುಲೈ ತಿಂಗಳಿನಲ್ಲಿಯೇ ಆಸ್ತಿ ನೋಂದಣಿ ಕಾವೇರಿ 2.0 ಅಡಿಯಲ್ಲಿ ನೀವು ನಿಮ್ಮ ಜಮೀನು ಆಸ್ತಿ ಪತ್ರ ನೋಂದಣಿ ಸೇರಿದಂತೆ ಮನೆ ನೋಂದಣಿ, ಮನೆ ಖರೀದಿಸುವಿಕೆ, ಪ್ಲಾಟ್ ಸೇರಿದಂತೆ ವಿವಿಧ ಬಗೆಯ ಸಬ್ ರಿಜಿಸ್ಟ್ರಾರ್ ನೋಂದಣಿಗಳನ್ನು ನೀವು ಆನ್ಲೈನ್ ಮೂಲಕ ಕಾವೇರಿ 2.0 ಅಡಿಯಲ್ಲಿಯೇ ಅರ್ಜಿಯನ್ನ ಸಲ್ಲಿಸುವ ಒಂದು ವ್ಯವಸ್ಥೆಯನ್ನ ಜುಲೈ ತಿಂಗಳಿನಿಂದಲೇ ಜಾರಿಗೆ ಮಾಡಲಾಗುತ್ತಿದೆ. ಇನ್ನು ಕೊನೆಯದಾಗಿ, ಕಾಂಗ್ರೆಸ್ ಸರ್ಕಾರದ ಗೃಹ ಲಕ್ಷ್ಮಿ ಯೋಜನೆ ಸೇರಿದಂತೆ ಬಿಪಿಎಲ್, ಎಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ದಾರರಿಗೆ 10 ಕೆಜಿ ಅಕ್ಕಿ ವಿತರಣೆ ಮಾಡುವ ಒಂದು ಅಧಿಕೃತ ಆದೇಶ ಕೂಡ ಈ ಜುಲೈ ತಿಂಗಳಿನಿಂದಲೇ ಜಾರಿಗೆ ಬರುತ್ತಿವೆ ಸ್ನೇಹಿತರೆ. ಹೀಗಾಗಿ ಆದಷ್ಟು ಈ ಮಾಹಿತಿ, ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.